ಜಮಖಂಡಿ ತಾಲೂಕಿನ ಕಲ್ಲೋಳಿ ವೆಂಕಟರಮಣ ದೇವಸ್ಥಾನದಿಂದ ಸುಮಾರು 150 ಹೆಚ್ಚು ಅರ್ಚಕರು, ಸ್ಥಳೀಯ ಶಾಸಕರಾದ ಆನಂದ್ ನ್ಯಾಮಗೌಡರು ಹಾಗೂ ಅನೇಕ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ತಾಲೂಕಿನ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಏಳುಗುಡ್ಡದ ಒಡೆಯ ಐತಿಹಾಸಿಕ ತಿರುಮಲ ವೆಂಕಟರಮಣ ದರ್ಶನಕ್ಕೆ ಜಮಖಂಡಿಯಿಂದ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಈ ಒಂದು ಮಹತ್ತರ ಕಾರ್ಯದ ಸಂಪೂರ್ಣ ಖರ್ಚು ವೆಚ್ಚವನ್ನು ಬಸಯ್ಯ ಮಠಪತಿಯವರು ವಹಿಸಿಕೊಂಡಿದ್ದಾರೆಂದು ತಿಳಿದು ಬಂದಿದೆ. ದೇವರ ದರ್ಶನಕ್ಕೆ ತೆರಳುತ್ತಿರುವ ಭಕ್ತರಿಗೆ ಸ್ಥಳೀಯರು ಹಾಗೂ ಮುಖಂಡರು ಪ್ರಯಾಣ ಸುಖಕರವಾಗಲಿ ಎಂದು ಹಾರೈಸಿದ್ದಾರೆ. ದಾನೇಶ್ ಹಲಗಿ, ಜಮಖಂಡಿ. ಬಹುಶಃ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಈ ಕಾರ್ಯ ನಡೀತಾ ಇದೆ. ಅದು ನಮ್ಮ ಸ್ನೇಹಿತರಾದ ಬಸಯ್ಯ ಮಠಪತಿಯವರು ಮರೆದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ವೆಂಕಟರಮಣಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಅವರಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಆಯುರ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ನಾನು ಆ ತಿರುಪತಿ ವೆಂಕಟರಮಣಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಆ ಸಮಸ್ಯೆಯಲ್ಲಿ ಪ್ರಾರ್ಥನೆ.